ಈಗೆಲ್ಲ ಪ್ರೀಮಿಯರ್ ಪ್ರೋನೇ ಬಳಸ್ತಾರಲ್ಲ ಸರ್ ಜಾಸ್ತಿ ಅದೇ ಕಂಫರ್ಟ್ ಬಿಗಿನಿಂಗ್ ಇಂದ ನಾನು ಅದೇ ಬಳಸ್ತೇನೆ ಬಿಗಿನಿಂಗ್ ಇಂದ ಅದೆಲ್ಲ ಹ್ಯಾಬಿಟ್ ಬಳಸ್ತಾ ಇದ್ದೆ ಎಲ್ಸಿಪಿ ಓಕೆ ಅಂದ್ರೆ ಡಿಜಿಟಲ್ ಕಂಫರ್ಟ್ ಆಗಿದೆ ಡಿಜಿಟಲ್ ಗೆ ತುಂಬಾ ಯೂಸ್ಫುಲ್ ಇದೆ ಟೈಮ್ ಲೈನ್ ಯಾವುದೇ ಫುಟೇಜ್ ತಂದಾಕಿದ್ರೂ ಇಮಿಡಿಯೇಟ್ ತಗೊಂಡ್ಬಿಡುತ್ತೆ ಬನ್ನಿ ನಮ್ಮ ಬಿಎಸ್ ಕೆಂಪರಾಜ್ ಸರ್ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಸಂಕಲನಕಾರರು ಸರ್ ಹಿರಿಯರು ಅಂತ ಕರೀಬಹುದಾ ನಾನು ಅಷ್ಟೊಂದು ಹಿರಿಯ ಅಲ್ಲ ಹಿರಿಯ ಓಕೆ ಕಿರು ಹಿರಿಯರು ಹಾಗಾಗಿ ಬನ್ನಿ ಸುಮಾರು 30 ವರ್ಷದ ತಮ್ಮ ಸಂಕಲನದ ಅನುಭವ ತಮ್ಮ ಚಿತ್ರರಂಗದ ಅನುಭವ ಏನು ಅಂತ ಸರ್ನ ಕೇಳಣ ಸರ್ ಬಹಳ ಧನ್ಯವಾದ ಕಲಾ ಮಾಧ್ಯಮ ಸಂದರ್ಶನ ಕೊಡಕ್ಕೆ ಒಪ್ಪಿಕೊಂಡಿದ್ದೀರಿ ಸರ್ ಎಸ್ ನಾ ಚಿತ್ರರಂಗಕ್ಕೆ ಬಂದಿದ್ದೆ ಒಂದು ನನಗೆ ತುಂಬಾ ಖುಷಿಯಾದ ವಿಷಯ ಯಾಕಂತಂದ್ರೆ ನಮ್ಮ ತಂದೆ ಚಿತ್ರರಂಗದಲ್ಲಿ ಇದ್ದರು 1956 ಅಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದರು ಶಾಮಣ್ಣ ಅಂತ ಹೇಳಿಬಿಟ್ಟು ಅವಾಗ ಶಾಮರಾಜು ಅಂತ ಅಂತ ಇದ್ದರು ಆಮೇಲೆ ಶಾಮಣ್ಣ ಅಂತ ಹೆಸರು ಬದಲಾಯಿತು ಅವರಿಗೆ ಸೊ ಅವರು ಚಿಕ್ಕ ಅವ್ರ ನಾಟಕಗಳು ಎಲ್ಲದರಲ್ಲೂ ತುಂಬ ಅಭಿನಯಿಸ್ತಾ ಇದ್ದರು ಊರಲ್ಲಿದ್ದಾಗ ಊರು ಬಂದು ನಮ್ಮ ಮಂಡ್ಯ ಹತ್ರ ಬಿದರಕೋಟೆ ಅಂತ ಹೇಳಿ ಒಂದು ಹಳ್ಳಿ ಸೊ ಹಳ್ಳಿಯಿಂದ ಅವರು ಚೆನ್ನೈಗೆ ಹೋಗಿ ಚೆನ್ನೈಲಿ ಕೆಮಿಡಿಯನ್ ಗುಗ್ಗು ಅಂತ ಒಬ್ಬರು ಇದ್ದರು ಅವರ ರೂಮ್ನಲ್ಲಿ ಇವರು ಶೇರ್ ಮಾಡ್ಕೊಂಡು ಅವ್ರ ರೂಮಲ್ಲಿದ್ದರು ಅಲ್ಲಿಗೆ ವಿಜಯ ನರಸಿಂಹ ಅವರು ಮತ್ತು ಋಷ್ಭೇಂದ್ರಯ್ಯ ಅಂತೇಳಿ ಅವರು ಸಿನಿಮಾಟೋಗ್ರಾಫರ್ ಬರ್ತಾಯಿದ್ರು ಸ್ಟಿಲ್ ಫೋಟೋಗ್ರಾಫರ್ ಅವರು ಸೊ ಅವರು ಇವ್ರಿಗೆ ಭಾಳ ಸ್ನೇಹಿತರಾದರು ಸ್ನೇಹಿತರಾದ್ಮೇಲೆ ಅವ್ರ ಜೊತೆಲಿದ್ದು ಕನ್ನಡ ಸಿನಿಮಾಗಳಲ್ಲಿ ಅವಾಗ ಹೋ ಇಲೇಶ್ವರ ಮನೆ ತುಂಬಿದ ಹೆಣ್ಣು ಕಟಾರಿ ವೀರ ಈ ಥರದ್ದು ಹಲವಾರು ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳು ಮಾಡ್ತಾಯಿದ್ರು ಆ ಮಾಡೋ ಟೈಮಲ್ಲಿ ರಾಜ್ಕುಮಾರ್ ಅವರ ನೆನಪು ಇವ್ರಿಗೆ ಬೆಳೀತು ತಂದೆಯವ್ರಿಗೆ ಬೆಳೆದಾಗ ಅವರು ಇವ್ರ ರೂಮಿಗೆ ಬರ್ತಾಯಿದ್ರಂತೆ ಬಂದು ಜೊತೆಗೆ ಮಾತಾಡ್ತಾಯಿದ್ರು ಮಾತಾಡ್ಬೇಕಾದ್ರೆ ಒಂದು ದಿವಸ ಬಂದಿದ್ದಾರೆ ಒಂದು ಸಂಡೇ ಇರಬೇಕು ಅವತ್ತು ಸಂಡೇ ಬಂದರೆ ಅವತ್ತು ನಮ್ಮ ಫಾದರ್ ಇರಲಿಲ್ಲ ಹೊರಗಡೆ ಹೋಗಿದ್ರಂತೆ ಅವಾಗ ಕೇಳಿದ್ರಂತೆ ಎಲ್ಲಿ ಶ್ಯಾಮ ಕಾಣ್ತಾ ಇಲ್ಲ ಅಂತ ಅವರು ಇಲ್ಲ ಅವನು ಮುನಿಯಂಡಿ ವಿಲಾಸ್ಗೆ ಹೋಗಿದ್ದಾನೆ ಅಂತೇನೋ ಹೇಳಿದ್ರಂತೆ ಮುನಿಯಂಡಿ ವಿಲಾಸ್ ಅಂದರೆ ಚೆನ್ನೈಯಲ್ಲಿ ಒಂದು ನಾನ್ ವೆಜ್ ಹೋಟ್ಲು ಫೇಮಸ್ ಅದು ಅವರು ಅಲ್ಲಿವರೆಗೂ ಮುನಿಯಂಡಿ ವಿಲಾಸ್ಗೆ ಹೋಗಿದ್ದಾರಾ ಮತ್ತಾಗಿದ್ರೆ ಬ್ರಾಹ್ಮಣ ಅಲ್ವಾ ಆತ ಅಂತ ಕೇಳಿದ್ರಂತೆ ಸೊ ಹಾಗೆ ಅವ್ರಿಗೆ ಅಲ್ಲ ಅಂತ ಗೊತ್ತಾದಮೇಲೆ ಪ್ರತಿ ಭಾನುವಾರ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ರಂತೆ ನಾ ಊಟಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ತಾಯಿದ್ರಂತೆ ಸೊ ಅಲ್ಲಿಂದ ಬೆಳೆದ ನಂಟು ನನ್ನನ್ನು ಇವತ್ತು ಚಿತ್ರರಂಗದಲ್ಲಿ ಕರ್ಕೊಂಬಂದು ಇವತ್ತೊಬ್ಬ ಸಂಕಲನಕಾರನ ಹಂಗೆ ಮಾಡಿದ್ದೆ ಮಂಡ್ಯ ಹತ್ರ ಒಂದು ಹಳ್ಳಿ ಬಿದರಕೋಟೆ ಅಂತೇಳಿ ಒಂದು ಹಳ್ಳಿ ಎಡಿಟಿಂಗ್ ಶುರು ಮಾಡಿದ್ದು ಅದೇ ನಮ್ಮ ತಂದೆಗೆ ಏನಾಯ್ತು ಅವ್ರ ಆಮೇಲೆ ಚಿತ್ರರಂಗದಲ್ಲಿ ಮುಂದುವರಿಯಕ್ಕಾಗಲಿಲ್ಲ ಸೊ ಆಮೇಲೆ ಯಾರಾದರೂ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಯಾರಾದರೂ ಸಿನಿಮಾದಲ್ಲಿ ಇರಬೇಕು ಏನಾದರೂ ದುಡಿಬೇಕು ಸಿನಿಮಾದಲ್ಲಿ ಅಂತ ಹೇಳೋದೊಂದು ಆಸೆ ಇತ್ತು ಅವ್ರಿಗೆ ಸೊ ಆಸೆನ ನಾನು ನೆರವೇರಿಸೋ ಮುಖಾಂತರ ಚಿತ್ರರಂಗಕ್ಕೆ ಬಂದೆ ಓದಿದ್ದೆಲ್ಲ ಇಲ್ಲೇ ಬೆಂಗಳೂರಲ್ಲೇ ವಿಜಯನಗರದಲ್ಲಿ ಸೊ ಓದೆಲ್ಲ ಮುಗೀತು ಎಸ್ ಎಲ್ ಸಿ ಆದಮೇಲೆ ಏನಾಯಿತು ಕಾಲೇಜ್ಗೆ ಹೋಗ್ಬೇಕಾ ಸಿನಿಮಾಗೆ ಹೋಗ್ಬೇಕಾ ಅನ್ನೋದೊಂದು ಇದು ಬಂತು ಆಮೇಲೆ ಇವರೇ ಕರ್ಕೊಂಡೋಗಿ ನಮ್ಮ ತಂದೆ ಏನು ಮಾಡಿದ್ರು ಅವಾಗ ರಾಜ್ಕುಮಾರ್ ಅವ್ರ ಹತ್ರ ಕರ್ಕೊಂಡೋಗಿ ಪರಿಚಯ ಮಾಡಿದ್ರು ಅನ್ಸಲ್ಲ ಪರಿಚಯ ಮಾಡಿದಾಗ ಅವರು ಕರೆದು ನನಗೆ ಧ್ರುವ ತಾರೆ ಮತ್ತು ಜ್ವಾಲಾಮುಖಿ ಸಿನಿಮಾಗಳಲ್ಲಿ ಒಂದು ಸಣ್ಣ ಸಣ್ಣ ಪಾತ್ರ ಮಾಡಿಸಿದರು ಅವರು ಅಸೋಸಿಯೇಟ್ ಡೈರೆಕ್ಟರ್ ಇದ್ದರು ಹೊನ್ನಾವಳಿ ಕೃಷ್ಣ ಮತ್ತು ಬೀರಾಮೂರ್ತಿಯವರು ಇದ್ರು ಆ ಟೈಮಲ್ಲಿ ಸೊ ಅವ್ರಿಗೆ ನನ್ನನ್ನು ಹೇಳಿ ಅವ್ರನ್ನ ಕರೆಸಿ ಒಂದೆರಡು ಪಾತ್ರ ಮಾಡಿಸಿದರು ಆಮೇಲೆ ನನಗೇನಾಯಿತು ಪಾತ್ರಕ್ಕಿಂತ ನಾನು ಏನಾದರೂ ಕೆಲಸ ಮಾಡಬೇಕು ಚಿತ್ರರಂಗದಲ್ಲಿ ಏನಾದರೂ ಕಲಿಬೇಕು ಅನ್ನೋದು ಉತ್ಸಾಹ ಜಾಸ್ತಿ ಆಯಿತು ಜಾಸ್ತಿ ಆದಮೇಲೆ ಒಂದು ಸಲ ಏನಾಯಿತು ಎಸ್ ಎಲ್ ಸಿ ಆಯಿತು ಎಸ್ ಎಲ್ ಸಿ ಆದಮೇಲೆ ವಿಜಯ ಕಾಲೇಜಿಗೆ ಸೇರ್ಕೊಳ್ಳೋಕೆ ಅಂತೇಳಿ ಅಪ್ಲಿಕೇಶನ್ ತೊಗೊಳಕ್ಕೆ ಹೋದ್ವಿ ಅಲ್ಲಿ ಅಪ್ಲಿಕೇಶನ್ ತೊಗೋಬೇಕಾದ್ರೆ ಅಪ್ಲಿಕೇಶನ್ ತೊಗೊಂಡ್ವಿ ತೊಗೊಂಬಂದ್ವಿ ಮಿನರ್ವ ಸರ್ಕಲಲ್ಲಿ ಬಸ್ ಸ್ಟಾಪು ಅಲ್ಲಿ ಬಂದು ಬಸ್ ಹತ್ಕೊಂಡು ಬಸ್ ಹತ್ತ ಕೂತಿದ್ವಿ ಆಗ ಅಲ್ಲೊಂದು ಮರದ ಮೇಲೆ ಒಂದು ನಟ ನಟಿಯರು ಬೇಕಾಗಿದ್ದಾರೆ ಅಂತೇಳಿ ಒಂದು ಪೋಸ್ಟ್ ಹಾಕಿದ್ರು ಸೊ ಅದನ್ನು ನೋಡಿದ್ವಿ ನೋಡಿದಾಗ ಒಂದು ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡ್ವಿ ಏ ನಟ ನಟಿಯರು ಬೇಕು ಅಂತ ಹಾಕಿದ್ದಾರೆ ಬಾರ ನಾವೆಲ್ಲ ಅವ್ರು ನೋಡೋಣ ಅಂದ್ಬಿಟ್ಟು ಒಂದು 4-5 ಜನ ಫ್ರೆಂಡ್ಸು ಅಲ್ಲೇ ಪಕ್ಕದಲ್ಲಿ ಆಫೀಸು ಮಿನರ್ವ ಸರ್ಕಲಲ್ಲಿ ಆಫೀಸ್ ಅದು ಆಫೀಸ್ಗೆ ಹೋದ್ವಿ ಅಲ್ಲಿ ಹೋದರೆ ಅಲ್ಲಿ ಎಲ್ಲರೂ ಮಾತಾಡಿದ್ರು ಫ್ರೆಂಡ್ಸ್ ಎಲ್ಲ ಅವ್ರು ಪಾತ್ರ ಮಾಡೋದಕ್ಕೆ ಕೇಳಿದ್ರು ನನ್ನ ಪಾತ್ರ ಬೇಡ ಏನಾದ್ರು ಕೆಲಸ ಕೊಡಿ ಕೆಲಸ ಮಾಡ್ತೀನಿ ಕೆಲಸ ಕಲಿಬೇಕು ಅಂತಂದೆ ಅವಾಗ ಅವ್ರೇನು ಮಾಡಿದ್ರು ನನಗೆ ಬ್ರೇಕ್ ಬರುತ್ತಂದರು ಹ್ಞೂ ಓದ್ತಾ ಇದ್ದೀವಿ ಸರ್ ಸ್ಟೂಡೆಂಟ್ಸು ಬ್ರೇಕ್ ಬರೋದು ಇನ್ನೇನು ಅಂತಂದೆ ಆಮೇಲೆ ಒಂದು ಸೀನ್ ಕೊಟ್ಟರು ಈ ಸೀನ್ ಕಾಪಿ ಮಾಡು ಅಂತ ಕೊಟ್ಟರು ಅದನ್ನು ನನಗೆ ಗೊತ್ತಿಲ್ಲ ಅದು ಸೀನೋ ಏನು ಅಂತ ಒಂದು ಪೇಜ್ ಕಾಪಿ ಮಾಡಿದೆ ನಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು ಅಂತೇಳಿ ಅವರು ಸರಿ ಹಂಗಾರೆ ನಾಳೆಯಿಂದ ಬಾಪ್ಪ ನಿನಗೆ ಕೆಲಸ ಕೊಡ್ತೀವಿ ಅಂತಂದರು ಸೊ ಅಲ್ಲಿಂದ ಶುರುವಾಯಿತು ಅಲ್ಲಿಂದ ಶುರುವಾಗಿದ್ದು ಆ ಸಿನಿಮಾ ಶುರುವಾಯಿತು ಶುರುವಾದಾಗ ಆ ಸಿನಿಮಾಗೆ ಎಲ್ಲ ಫುಲ್ಲು ಸ್ಕ್ರಿಪ್ಟ್ ಕಾಪಿ ಮಾಡೋದು ಅವ್ರು ಡಿಸ್ಕಷನ್ ಮಾಡಬೇಕಾದ್ರೆ ಜೊತೆಲಿರೋದು ಎಲ್ಲ ಆಗ್ತಾಯಿತ್ತು ಸೊ ಹಾಗೆ ಶೂಟಿಂಗ್ಗೆ
ಹೋದ್ವಿ, ಹೋಗ್ತಾ ಇದ್ದೆ. ಅವಾಗ ಶೂಟಿಂಗಲ್ಲೇನು ಸೂಟ್ ಕೇಸ್ ತೊಗೊಂಡು ಹೋಗ್ತಾ ಇರೋದು ನನ್ನ ಕೆಲಸ. ಸ್ಕ್ರಿಪ್ಟ್ ಬಾಕ್ಸ್, ಸ್ಕ್ರಿಪ್ಟ್ ಬಾಕ್ಸ್ ತೊಗೊಂಡು ಹೋಗೋದು, ಅವ್ರು ಯಾವುದೋ ಸೀನ್ ಕೇಳಿದ್ರೆ ಸೀನ್ ಪೇಪರ್ ಕೊಡೋದು, ಫೈಲ್ಸ್ ಕೊಡೋದು, ಈ ಥರದ ಕೆಲಸ. ಫಸ್ಟ್ ಶೆಡ್ಯೂಲಲ್ಲಿ ಅಸ್ಟೆಂಟು, ಅಸ್ಟೆಂಟ್ ಅಸ್ಟೆಂಟೆ. ಎರಡನೇ ಶೆಡ್ಯೂಲಲ್ಲಿ ಅವರು ಕ್ಲಾಬ್ ಬಾಯ್ ಬಂದಿರಲಿಲ್ಲ, ಸೊ ಕ್ಲಾಬ್ ಕೊಡೋ ಅವಕಾಶ ಸಿಕ್ತು ನನಗೆ. ಸೊ ಕ್ಲಾಬ್ ಕೊಟ್ಟೆ ಸೆಕೆಂಡ್ ಶೆಡ್ಯೂಲಲ್ಲಿ. ಮೂರನೇ ಶೆಡ್ಯೂಲ್ಗೆ ಏನಾಯಿತು, ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯಿತು. ಜಾಸ್ತಿಯಾಗಿ ಅವಾಗ ಎಲ್ಲವನ್ನು ಪ್ರೊಡಕ್ಷನ್ಗೆ ಎಲ್ಲವನ್ನು ನೋಡ್ಕೊಳ್ಳುವಂಥ ಕೆಲಸ ವಹಿಸಿದ್ರು. ಸೊ ವಹಿಸಿ ನಾಲ್ಕನೇ ಶೆಡ್ಯೂಲ್ ಬಂದಾಗ ಅಸೋಸಿಯೇಟ್ ಡೈರೆಕ್ಟರ್ ಇರಲಿಲ್ಲ. ಸೊ ಆವಾಗ ಅಸೋಸಿಯೇಟ್ ಡೈರೆಕ್ಷನ್ನು ಅಂದರೆ ಸಹ ನಿರ್ದೇಶಕನಾಗಿ ಡೈಲಾಗ್ಗಳು ಹೇಳ್ಕೊಡೋದು ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ಆವಾಗ ತಾರ ಅವರು ಆ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಮಾಡ್ತಾಯಿದ್ರು. ಅವ್ರು ನನಗೆ ಅವಾಗ ಯಾಕಪ್ಪ ನೀವೆಲ್ಲ ಇಂಥ ಸಿನಿಮಾ ಮಾಡಿ, ಈ ಅಂದರೆ ಇಂಥ ಸಿನಿಮಾ ಅಲ್ಲ, ಈ ಇದಕ್ಕೆ ಬರ್ತೀರಾ, ಓದು ನೀನು, ಎಜುಕೇಷನ್ ಮುಗಿಸ್ಕೊಂಡು ಆಮೇಲೆ ಬಾ, ಇಷ್ಟು ಬೇಗ ಸಿನಿಮಾಗೆ ಬೇಡ ನೀನು ಅಂತಂದರು. ಆಮೇಲೆ ಇಲ್ಲ, ಎರಡು ಒಟ್ಟೊಟ್ಟಿಗೆ ಮಾಡಬೇಕು ಅಂತ ಆಸೆ ಇದೆ, ಮಾಡ್ತೀನಿ ಅಂತಂದೆ. ಆಮೇಲೆ ಅವ್ರೇನು ಮಾಡಿದ್ರು, ಕೆ ವಿ ರಾಜು ಅವ್ರ ಹತ್ರ ನನ್ನನ್ನು ಪರಿಚಯ ಮಾಡಿದ್ರು. ಕೆ ವಿ ರಾಜು ಅವ್ರಿಗೆ ಹೇಳಿ, ಈ ಥರ ಹುಡುಗ ಇದ್ದಾನೆ, ಈ ಹುಡುಗಂಗೆ ಕೆಲಸ ಕಲ್ತ್ಕೊಳ್ಳೋಕೆ ಆಸಕ್ತಿ ಇದೆ, ನೀವೇನಾದ್ರೂ ನಿಮ್ಮ ಇದರಲ್ಲಿ ಅವಕಾಶ ಮಾಡಿಕೊಡಿ ಅಂತ. ಸೊ ಅಲ್ಲಿ ನನಗೆ ಒಂದು ಪರಿಚಯ ಆಯ್ತು ಅವ್ರದ್ದು. ಅಲ್ಲಿ ನಾಗೇಶ್ ಕಂಪ್ಲಾಪುರ್ ಅಂದ್ಬಿಟ್ಟು ಅವರ ಅಸೋಸಿಯೇಟ್ ಡೈರೆಕ್ಟರ್ ಇದ್ದರು. ಸೊ ಅವ್ರು ನನಗೆ ಪರಿಚಯ ಮಾಡಿಸಿ, ಅವರು ಕೂಗು ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು ಅವರು, ಅದೇ ಮೊದಲನೇ ಸಿನಿಮಾ ಅವ್ರದ್ದು ಕೂಗು. ಸೊ ಆ ಸಿನಿಮಾ ರೆಡಿ ಆಗಲಿಲ್ಲ, ರಿಲೀಸ್ ಆಗಲಿಲ್ಲ. ಅನಂತ್ ನಾಗು, ಜರೀನ್ ವಹಾಬ ಇವರೆಲ್ಲ ಆ್ಯಕ್ಟ್ ಮಾಡಿದರು. ದೇವರಾಜು, ಜಗ್ಗೇಶ್ ಅವರೆಲ್ಲ ಅಣ್ಣ ತಮ್ಮಂದಿರು ಪಾತ್ರ ಮಾಡಿದರು. ಅದರಲ್ಲೊಂದು ಅವರ ಚಿಕ್ಕ ತಮ್ಮನಾಗಿ ನನಗೊಂದು ಸಣ್ಣ ಪಾತ್ರ ಮಾಡಿಸಿದ್ರು. ಸದಾಶಿವನಗರ ಭಾಷಮ್ ಸರ್ಕಲ್ ಇದೆಯಲ್ಲ, ಆ ಕಾರ್ನರಲ್ಲಿ ಒಂದು ಖಾಲಿ ಜಾಗ ಇತ್ತು. ಅಲ್ಲಿ ಸೆಟ್ ಹಾಕ್ಬಿಟ್ಟು ಗುಡಿಸಲು ಸೆಟ್ಟು ದೊಡ್ಡ ಬಿಲ್ಡಿಂಗ್ ಪಕ್ಕದಲ್ಲಿ ಹಾಕಿ ಅದಕ್ಕೆ ಬಿಲ್ಡಿಂಗ್ ಕಲ್ಲು ಹೊಡೆಯೋದು, ಅದಕ್ಕೆ ನಾನು ಕಲ್ಲು ತಂದು ಕೊಡೋದು, ಆ ಥರದ್ದೇನೋ ಒಂದು ಪಾತ್ರ ಮಾಡಿಸಿದ್ರು. ಸೊ ಆ ಸಿನಿಮಾ ಬರುತ್ತೆ ನೋಡೋಲ್ಲ, ಸಿನಿಮಾ ಮುಗಿಲಿಲ್ಲ ಅದು. ಅಷ್ಟರಲ್ಲಿ ಏನಾಯ್ತು, ಈ ನಾನು ಫಸ್ಟ್ ಮಾಡ್ತಾ ಇದ್ದೆನಲ್ಲ ಆ ಸಿನಿಮಾ ಎಡಿಟಿಂಗ್ ಅಂತಕ್ಕೆ ಬಂತು. ಬಂದಾಗ ಸುರೇಶ್ ಅರಸ್ ಅಂತ ಎಡಿಟ್ರು. ಸೊ ಸುರೇಶ್ ಅರಸ್ ಹತ್ರ ಈ ಸಿನಿಮಾ ಬಂತು. ಬಂದಾಗ ಅಲ್ಲಿ ಎಡಿಟಿಂಗ್ ಶುರುವಾಯಿತು. ಶುರುವಾದ್ಮೇಲೆ ಮಾಡ್ತಾ ಮಾಡ್ತಾ ಏನಾಯಿತು, ನನಗೆ ಎಡಿಟಿಂಗಲ್ಲಿ ಆಸಕ್ತಿ ಬರೋಕ್ಕೆ ಶುರುವಾಯಿತು. ಸೊ ಅಲ್ಲಿವರೆಗೂ ಎಡಿಟಿಂಗ್ ಅಂತ ಒಂದು ಸಿನಿಮಾಗೆ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಬಂದಾಗ ಗೊತ್ತಾಯಿತು, ಓ ಸಿನಿಮಾ ಶೂಟಿಂಗ್ ಅಷ್ಟೇ ಅಲ್ಲ, ಅದು ಮುಖ್ಯವಾಗಿ ರೂಪ ತಗೊಳ್ಳೋದೇ ಎಡಿಟಿಂಗ್ ರೂಮಲ್ಲಿ ಅಂತ ಗೊತ್ತಾದಾಗ ನಾನ್ಯಾಕೆ ಈ ಕೆಲಸ ಕಲಿಬಾರ್ದು ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಸೊ ಆಗ ಸುರೇಶ್ ಅರಸ್ ಹತ್ರ ಕೇಳಿದೆ, ನಾನು ಈ ಕೆಲಸ ಕಲ್ತ್ಕೋಬೇಕು ಅಂತಿದ್ದೀನಿ. ಸೊ ಏನಾಯ್ತು, ಆ ಸಿನಿಮಾ ಎಡಿಟ್ ಮಾಡಬೇಕಾದ್ರೆ ಅಲ್ಲಿ ಅಸ್ಟೆಂಟ್ಸ್ ಇದ್ದರು, ಎಡಿಟಿಂಗ್ ಅಸ್ಟೆಂಟ್ಸ್ ಯೂಶ್ವಲಾಗಿ ಜೊತೆಲಿರ್ತಾರೆ, ಅವರೇ ಎಲ್ಲ ಕೆಲಸಗಳನ್ನು ಫಸ್ಟ್ ಮಾಡೋದು. ಮಾಡಿ ಆಮೇಲೆ ಎಡಿಟರ್ ಹತ್ರ ಅದು ಎಡಿಟ್ ಮಾಡೋದು, ಮಾರ್ಕಿಂಗ್ ಮಾಡೋದಕ್ಕೆ ಎಡಿಟ್ ಮಾಡೋಕ್ಕೆ ಅಲ್ಲಿ ಹೋಗುತ್ತೆ ಆ ಟೇಬಲ್ಗೆ. ಸೊ ಫಸ್ಟ್ ಮೂವಿಲೇದಲ್ಲಿ ಕೆಲಸ ಮಾಡುವಾಗ ಆ ಅಸ್ಟೆಂಟ್ಗಳ ಜೊತೆ ನಾನು ಕೂತ್ಕೊಂಡು ವರ್ಕ್ ಮಾಡ್ತಾಯಿದ್ದೆ. ಅವ್ರು ವರ್ಕ್ ಮಾಡ್ತಾರೋ ನಾನು ನೋಡ್ತಾಯಿದ್ದೆ ಹೇಗೆ ಮಾಡೋದು ಏನು ಆಯ್ತಾ ಅಂತೆಲ್ಲ. ಸೊ ಅವ್ರು ಪ್ರತಿಯೊಂದು ನಾನೇ ಹೇಳ್ತಾಯಿದ್ದೆ, ಈ ಶಾರ್ಟ್ ಎಲ್ಲಿ ಬರುತ್ತೆ, ಅದೆಲ್ಲಿ ಬರುತ್ತೆ, ಸೌಂಡ್ ಎಲ್ಲಿದೆ, ಅದಕ್ಕೆ ಸಿಂಕ್ ಮಾಡೋದು. ಇವಾಗಾದ್ರೆ ಡಿಜಿಟಲ್ ಎಲ್ಲ ಒಟ್ಟಿಗೆ ಬಂದುಬಿಡುತ್ತೆ, ಅವಾಗ ಏನಾಯಿತು ಫಿಲ್ಮ್ ಬೇರೆ ಸೌಂಡ್ ಬೇರೆ ಬರ್ತಾಯಿತ್ತು. ಸೊ ಅದೆರಡು ಸಿಂಕ್ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ಸಿಗುತ್ತೆ ಅಂತೇಳಿ ಅದೆಲ್ಲ ಹೇಳಿ ಆರ್ಡ್ರ್ ಮಾಡಿಸಿ ಎಲ್ಲ ಮಾಡ್ತಾಯಿದ್ದೆ. ಸೊ ಆಮೇಲೆ ಅದು ಎಡಿಟಿಂಗ್ ಅಂತಕ್ಕೆ ಬಂತು. ಎಡಿಟಿಂಗ್ ಅಂತಕ್ಕೆ ಬಂದಾಗ ಸುರೇಶ್ ಅರಸ್ ಎಡಿಟಿಂಗ್ ಬಂದರು, ಮೊಹಿಲಾದಲ್ಲಿ ಕೂತ್ಕೊಂಡ್ರು. ಆ ಮೊಹಿಲಾದಲ್ಲಿ ಎಡಿಟ್ ಮಾಡಬೇಕಾದ್ರೆ ಎಡಿಟ್ರು, ಎಡಿಟ್ರ ಪಕ್ಕ ಡೈರೆಕ್ಟ್ರು, ಹಿಂದೆಗಡೆ ಅಸ್ಟೆಂಟ್ಸ್ ಕೂತ್ಕೊಳ್ಳೋದು ಪದ್ಧತಿ. ಸೊ ಹಾಗೆ ನಡೆಯುತ್ತೆ. ಅಲ್ಲೇನಾಯಿತು, ನಾನು ಎಡಿಟ್ರ್ ಕೂತಿರು, ಅವ್ರ ಪಕ್ಕ ಹೋಗಿ ನಾನು ಕೂತ್ಕೊಂಡೆ, ಯಾಕಂದರೆ ಅದಕ್ಕೆ ಮುಂಚೆ ಅಸ್ಟೆಂಟ್ಸ್ಗಳ ಜೊತೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ನಲ್ಲ. ಸೊ ಹಾಗಾಗಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡೆ. ಕೂತ್ಕೊಂಡಾಗ ಏನಾಯ್ತು, ಒಂದು ಸಲ ನೋಡಿದ್ರು, ನಂಗೆ ಅರ್ಥ ಆಗಲಿಲ್ಲ ನೋಡಿದ್ದು. ಆ ಕಡೆ ಮೊಹಿಲಾದಲ್ಲಿ ಹಿಂಭಾಗ ಏನಾಗುತ್ತೆ, ಇಲ್ಲಿ ರೀಲ್ ರನ್ ಆಗ್ತಾಯಿದ್ರೆ ಒಂದು ಕಡೆ ಪಿಕ್ಚರ್, ಒಂದು ಕಡೆ ಸೌಂಡ್ ರನ್ ಆಗುತ್ತೆ, ಆ ಕಡೆ ಬಿನ್ನಲ್ಲಿ ಬೀಳುತ್ತೆ ಒಂದು ಸುರುಳಿ, ಸುತ್ಕೋಬೇಕು ಅದನ್ನು ಸ್ಪೂಲಲ್ಲಿ, ಅದನ್ನೊಂದು ಅಸ್ಟೆಂಟ್ ಅಲ್ಲಿ ನಿಂತ್ಕೊಂಡು ಸುತ್ಕೋಬೇಕು. ಆ ಅಸ್ಟೆಂಟ್ಗೆ ಸಿನಿಮಾ ಏನು ನಡೀತಾ ಇದೆ ಗೊತ್ತಾಗಲ್ಲ, ಇಲ್ಲಿ ಎದುರುಗಡೆ ನಾವು ಮಾತ್ರ ಮುಖಗಳು ಮಾತ್ರ ಕಾಣುತ್ತೆ. ಆತ ನಂಗೆ ಸನ್ನೆ ಮಾಡ್ದ, ನೀನು ಅಲ್ಲಿ ಕೂತ್ಕೋಬೇಡ ಹಿಂದೆ ಕೂತ್ಕೋ ಅಂತ. ನನಗೆ ಅದು ಅರ್ಥ ಆಗಲಿಲ್ಲ. ಸೊ ಆದರೂ ನಾನು ಅಲ್ಲೇ ಕೂತಿದ್ದೆ. ಆಮೇಲೆ ರೀಲ್ ರನ್ ಆಯಿತು, ಒಂದು ರೀಲು ಮಾರ್ಕ್ ಮಾಡಿದ್ರು, ಏನೇನು ಶಾರ್ಟ್ ಇಟ್ಕೋಬೇಕು ಅದೆಲ್ಲ ಬಿಗಿನಿಂಗ್ ಎಂಡು ಮಾರ್ಕ್ ಮಾಡ್ಕೊಂಡು ಒಂದು ರೀಲ್ ಮುಗೀತು. ಮುಗಿದ್ಮೇಲೆ ನನ್ನ ಕೇಳಿದ್ರು, ಕತೆ ಗೊತ್ತಾ ಅಂತಂದರು, ಕತೆ ಹೇಳಿದ್ರು ಅಂದರು. ನನ್ನ ಕತೆ ನರೇಟ್ ಮಾಡಿದೆ ಅವ್ರಿಗೆ, ಪೂರ್ತಿ ಸಿನಿಮಾ ಕತೆ ನರೇಟ್ ಮಾಡಿದ್ಮೇಲೆ ಸರಿ ಓಕೆ ಅಂತ ಹೇಳ್ಬಿಟ್ಟು ಎದ್ದೋದ್ರು. ಆಮೇಲೆ ಅವರು ಅಸ್ಟೆಂಟ್ ಒಬ್ಬರು ಗಣೇಶ್ ಅಂತ ಇದ್ದರು, ಅವ್ರಿಗೆ ಅದನ್ನು ವಹಿಸಿದ್ರು, ಇದು ಮುಗಿಸ್ಬಿಡಪ್ಪ ನಾನು ಆಮೇಲೆ ನೋಡ್ಕೋತೀನಿ ಅಂದ್ಬಿಟ್ಟು ಅವ್ರು ಬೇರೆ ಇನ್ನೊಂದು ಯಾವುದು ಅರ್ಜೆಂಟ್ ಕೆಲಸ ಇತ್ತು ಹೇಳ್ಬಿಟ್ಟು ಅವ್ರು ಮೂವ್ ಆದರು. ಆದಮೇಲೆ ಅವ್ರು ಗಣೇಶ್ ವರ್ಕ್ ಮಾಡೋರು, ಅವ್ರ ಜೊತೆ ನಾನೇ ಪೂರ್ತಿ ಇದ್ದೆ. ಇವರು ಒಂದು ರೀಲ್ ಮಾರ್ಕ್ ಮಾಡಿದಾರಲ್ಲ, ಸೊ ಇವರು ಅವಾಗೇನಾಗ್ತಾಯಿತ್ತು, ಫಿಲ್ಮಲ್ಲಿ ಮಾರ್ಕ್ ಮಾಡಿದಾಗ ಯಾರಾದರೂ ಮಾರ್ಕ್ ಮಾಡೋದನ್ನು ನೋಡಿಕೊಂಡ್ರೆ ಅವರೇ ಎಡಿಟ್ ಮಾಡ್ಬೋದು, ಇಲ್ಲ ಯಾರು ಅಸ್ಟೆಂಟ್ಸ್ ನೋಡ್ಕೊಂಡಿದ್ರೆ ಅವ್ರು ಕಟ್ ಮಾಡ್ಬೋದು. ಸೊ ಕಟ್ಟಿಂಗ್ ಇವರೇ ಮಾಡಬೇಕಾಗಿತ್ತು ಆ ರೀಲು. ಅವಾಗ ನಮ್ದು ಎರಡು ಫ್ಲೋರಲ್ಲಿ ಇತ್ತು ಎಡಿಟಿಂಗ್ ರೂಮು, ಫಸ್ಟ್ ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರಲ್ಲಿ. ಸೆಕೆಂಡ್ ಫ್ಲೋರಲ್ಲಿ ಇವರು ಟೇಬಲ್ ಎಲ್ಲ ರೆಡಿ ಮಾಡು ಅಂತ ಹೇಳ್ಬಿಟ್ಟು ಅವ್ರ ಅಸ್ಟೆಂಟ್ ಶಿವು ಅಂತ ಒಬ್ಬರಿದ್ದರು, ಅವ್ರಿಗೆ ಹೇಳ್ಬಿಟ್ಟು ಒಂದು ಟೇಬಲ್ ರೆಡಿ ಮಾಡಿಸಿದ್ರು. ಅಲ್ಲಿ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡಾಗ
ಅವರ ಎದುರುಗಡೆ ಕೂತ್ಕೊಂಡು ಒಬ್ಬರು ಅಸ್ಟೆಂಟ್ ಬೇಕು ಜಾಯಿನ್ ಮಾಡೋದಕ್ಕೆ ಅವ್ರು ಕಟ್ ಮಾಡಿಕೊಡ್ತಾರೆ ಪಿಕ್ಚರ್ ಎವ್ರಿ ಶಾಟ್ ಜಾಯಿನ್ ಮಾಡಬೇಕು ಕೂತ್ಕೊಂಡು ಸೊ ಆಸ್ಟ್ರೇಲಿಯನ್ ಆಗಿತ್ತು ನಾನು ಅಲ್ಲಿ ಎಡಿಟಿಂಗ್ ರೂಮಲ್ಲಿ ಈ ಸಿನಿಮಾ ಕೆಲಸ ಮಾಡೋ ಮಾಡ್ತಾ ಇದ್ದೆ ನಾನು ಅಲ್ಲಿ ಹೋಗ್ತಾ ಇದ್ದಿದ್ದರಿಂದ ಬೇರೆ ಬೇರೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೆ ಎಡಿಟಿಂಗ್ ಸಂಬಂಧಪಟ್ಟ ಕೆಲಸಗಳಲ್ಲಿ ರೀಲ್ಸ್ ಹೊತ್ಕೊಳ್ಳೋದು ಮತ್ತು ಅದೆಲ್ಲ ಸೊ ಪ್ಯಾಕ್ ಮಾಡೋದು ಮತ್ತು ಜಾಯಿಂಟ್ ಹಾಕೋದು ಎಲ್ಲ ನಾನು ಮಾಡ್ತಾ ಇದ್ದೆ ಸೊ ನನಗೆ ಅದು ಗೊತ್ತಿತ್ತು ಗೊತ್ತಿದ್ದರಿಂದ ನಾನೇ ಅದಕ್ಕೆ ಜಾಯಿಂಟ್ ಹಾಕೋಕೆ ಅವ್ರ ಮುಂದೆ ಕೂತ್ಕೊಂಡೆ ಜಾಯಿಂಟ್ ಆಗ್ತಾ ಇದೆ ಜಾಯಿಂಟ್ ಆಗ್ತಾ ಆಗ್ತಾ ಅವರು ನನಗೆ ಹೇಳಿದ್ರು ನೀ ಬೇರೆ ಏನಾದ್ರು ಕೆಲಸಕ್ಕೆ ಹೋಗಪ್ಪ ಯಾಕೆ ಸುಮ್ಮನೆ ಇದು ಮಾಡ್ತೀಯ ಮುಂದೆ ಎಜುಕೇಷನ್ ಕಂಟಿನ್ಯೂ ಮಾಡು ನೀವು ಓದು ಆಮೇಲೆ ಬಾ ಅಂತಂದರು ನಾನು ಇದನ್ನೇ ಎಜುಕೇಷನ್ ಅಂದ್ಕೊಂಡಿದ್ದೀನಿ ಕಾಲೇಜು ಅಂತ ಅಂದ್ಕೊಂಡಿದ್ದೀನಿ ನೀವು ಯಾಕೆ ನನಗೆ ಮೇಷ್ಟ್ರಾಗಿ ನನಗೆ ಕಲಿಸ್ಬಾರ್ದು ಅನ್ನೋ ಥರದಲ್ಲಿ ನಾನು ಕೇಳಿದೆ ಅವರು ಏನೂ ಮಾತಾಡಲಿಲ್ಲ ಒಂದು 5 ನಿಮಿಷ ಸೈಲೆಂಟ್ ಇದ್ದರು ಆಮೇಲೆ ಅವರ ಅಸಿಸ್ಟೆಂಟ್ನ ಕರೆದ್ರು ಶಿವು ಅಂತಿದ್ರು ಅವ್ರ ಅಸಿಸ್ಟೆಂಟಿಗೆ ಕರೆದ್ಬಿಟ್ಟು ನನಗೆ ಹೇಳಿದ್ರು ನೋಡಪ್ಪ ಈತ ಇಲ್ಲೇ ಎಡಿಟಿಂಗ್ ಕಲಿಬೇಕು ಅಂತಿದ್ದಾನೆ ಇವನ್ ಜವಾಬ್ದಾರಿ ನಿಂದು ಅಂತ ಹೇಳ್ಬಿಟ್ಟು ಅವ್ರು ವಹಿಸಿದ್ರು ಸೊ ಅಲ್ಲಿಂದ ಶುರುವಾಯಿತು ನಂದು ಎಡಿಟಿಂಗ್ ಜನ ಆವಾಗ ಸಂತೋಷ್ ಶಿಶುನಾಳ ಶರೀಫ ಈ ಸಿನಿಮಾ ಎಲ್ಲ ಕೆಲಸ ನಡೀತಾ ಇತ್ತು ಹೌದು ಅವರು ಎಡಿಟ್ ಮಾಡ್ತಾಯಿದ್ರು ಅದಕ್ಕೆ ಕೆಲಸ ನಡೀತಾ ಇತ್ತು ಆವಾಗ ನನಗೆ ಅಪ್ರೆಂಟಿಸ್ ಆಗಿ ಅದಕ್ಕೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ಅದು ಮತ್ತು ಬಿಸಿಲು ಬೆಳೆ ತಿಂಗಳು ಸೊ ಆ ಸಿನಿಮಾಗಳೆಲ್ಲ ನಡೀತಾ ಇದ್ದಾಗ ಸೊ ಅಲ್ಲಿಂದ ಅಸಿಸ್ಟೆಂಟಾಗಿ ಸೇರಿಕೊಂಡು ಅವ್ರ ಜೊತೇಲಿ ಒಂದು 9-10 ವರ್ಷ ಅವ್ರ ಜೊತೆ ಅಸಿಸ್ಟೆಂಟಾಗಿ ನಾನು ಕೆಲಸ ಮಾಡಿದೆ ಮಾಲ್ಗುಡಿ ಡೇಸು ಮಾಲ್ಗುಡಿ ಡೇಸ್ನಲ್ಲಿ ಆ ಕೊನೆಯ ಭಾಗ ವೆಂಡರ್ ಆಫ್ ಸ್ವೀಟ್ಸ್ ಅಂತ ಮಾಡಿದ್ರು ಅದೊಂದು 13 ಎಪಿಸೋಡ್ ಅಷ್ಟು ಮಾಡಿದ್ರು ಅದು ಆ ಎಪಿಸೋಡ್ಸು ತೆನಾಲಿರಾಮ ಸ್ಟೋನ್ ಬಾಯ್ ಮತ್ತು ಆಮೇಲೆ ದಳಪತಿ ರೋಜಾ ತಿರಡ ತಿರಡ ಈ ಸಿನಿಮಾಗಳಿಗೆಲ್ಲ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ತು ಅಷ್ಟೇ ಎಡಿಟಿಂಗ್ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದು ಸೊ ಅವ್ರ ಜೊತೆ ಅದಷ್ಟು ಅನುಭವ ನನಗೇನಾಯಿತು ನನ್ನನ್ನು ಎಡಿಟರ್ ಆಗೋಕ್ಕೆ ಒಂದು ಅವಕಾಶ ಸಿಕ್ತು ಸೊ ನನಗೆ ಎಡಿಟರ್ ಆಗಬೇಕು ಅಂತ ಅವಾಗ ಖಂಡಿತ ಆಸೆ ಇರಲಿಲ್ಲ ಬಟ್ ಬೆಳೀತಾ ಬೆಳೀತೇನೆ ಅಂತ ಎಲ್ಲರೂ ನಿರ್ದೇಶಕರೆಲ್ಲ ನೀನು ಮಾಡಪ್ಪ ನೀನು ಒಂದು ಸಿನಿಮಾ ಮಾಡು ಮಾಡು ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಾನು ಮಾಡಲ್ಲ ಗುರುಗಳು ಮಾಡ್ತಾರೆ ಅವ್ರ ಜೊತೆ ನಾವು ಇರ್ತೀವಿ ಯಾವಾಗಲೂ ಅಂತ ಇದ್ವಿ ಸೊ ಆದರೂ ಅವಾಗೇನಾಯಿತು ತಮಿಳ್ನಾಡಲ್ಲಿ ನಾವು ಜಾಸ್ತಿ ಸಿನಿಮಾಗಳು ಬರ್ತಾಯಿತ್ತು ಸೊ ಅಲ್ಲೂ ಹೋಗಿ ಬಂದು ಮಾಡೋದ್ರಿಂದ ಏನಾಯಿತು ನಮ್ಮ ಗುರುಗಳಿಗೆ ಜಾಸ್ತಿ ಇಲ್ಲಿ ಇದು ಮಾಡಿ ಕಾನ್ಸಂಟ್ರೇಟ್ ಮಾಡೋದು ಸ್ವಲ್ಪ ಇದಾಯಿತು ಆವಾಗ ನಮ್ಮನ್ನು ನೀವು ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಸಿನಿಮಾಗಳು ಕೊಡೋಕ್ಕೆ ಶುರು ಮಾಡಿದ್ರು ಸೊ ಅಲ್ಲಿ ಶುರುವಾಗಿದ್ದು ಇಂಡಿಪೆಂಡೆಂಟಾಗಿ 95 ಎಂಡ್ 96 ಶುರುವಾಯಿತು ಶುರುವಾಗಿದ್ದು ಮೊದಲನೇ ಸಿನಿಮಾ ಬಂದು ಮಧುರ ಮೈತ್ರಿ ಸುನಾದ್ರಾಜು ಮಾಮೂಲಿ ಪಾಪೇಗೌಡ ಅಂತ ಪ್ರೊಡ್ಯೂಸರು ಅದು ನನ್ನ ಮೊದಲನೇ ಸಿನಿಮಾ ಮಧುರ ಮೈತ್ರಿ ಅದ್ರ ಜೊತೆಯಲ್ಲೇ ನಿಶ್ಚಿತಾರ್ಥ ಅಂತ ಒಂದು ಸಿನಿಮಾ ಶುರುವಾಯಿತು ರಾಘವೇಂದ್ರ ರಾಜ್ಕುಮಾರ್ ಆ್ಯಕ್ಟ್ ಮಾಡಿದರು ರಾಜಶೇಖರ್ ಡೈರೆಕ್ಟರ್ ಅದಕ್ಕೆ ಅದು ಮತ್ತು ಕಾವ್ಯ ಅಂದ್ಬಿಟ್ಟು ಕೋಡ್ಲೂರ್ ರಾಮಕೃಷ್ಣ ಅವ್ರದ್ದು ಆ ಮೂರು ಸಿನಿಮಾ ಒಟ್ಟಿಗೆ ನಡೀತಾ ಇತ್ತು ಬಟ್ ಫಸ್ಟ್ ರಿಲೀಸ್ ಆಗಿದ್ದು ಮಧುರ ಮೈತ್ರಿ ಈ ಮೂರು ಆದಮೇಲೆ ನೆಕ್ಸ್ಟ್ ಏನು ಅಂತಿದ್ದಾಗ ಅಮೃತ ವರ್ಷಿಣಿ ನನಗೆ ಕಾಲ್ ಬಂತು ಈ ಥರ ಸಿನಿಮಾ ಎಡಿಟ್ ಮಾಡಬೇಕು ಅಂತ ಅದಕ್ಕೆ ಆ್ಯಕ್ಚುಲಿ ನಮ್ಮ ಗುರುಗಳು ಎಡಿಟ್ರು ಸುರೇಶ್ ಅರಸ್ ಎಡಿಟ್ರು ಸೊ ಅವ್ರು ಚೆನ್ನೈಯಲ್ಲಿ ಬ್ಯುಸಿ ಇದ್ದಿದ್ದರಿಂದ ಇವ್ರಿಗೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗಿ ಬಂತಿಲ್ಲಿ ಸೊ ಹಾಗಾಗಿ ಬೇರೆ ಇನ್ಯಾರು ಆಲ್ಟರ್ನೇಟಿವ್ ಯಾರಿದ್ದಾರೆ ಅಂದಾಗ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂದರೆ ದಿನೇಶ್ ಬಾಬು ಸಿನಿಮಾಗಳು ಮುಂಚೆ ನಾವು ವರ್ಕ್ ಮಾಡಿದ್ವಿ ಅಸಿಸ್ಟೆಂಟಾಗಿ ನಾವು ವರ್ಕ್ ಮಾಡಿದ್ದೆ ಆವಾಗ ಅವ್ರದ್ದು ಹೆಂಡತಿಗೆ ಹೇಳಬೇಡಿ ಮತ್ತು ಮಹೇಶ್ವರ 48 ಅವರ್ಸ್ ಒಂದು ಸಿನಿಮಾ ಮಾಡಿದ್ರು ಇದು ಸಾಧ್ಯ ಅಂತ ಆ ಸಿನಿಮಾ ಅದೆಲ್ಲ ಕೆಲಸ ಮಾಡಿದ್ವಿ ಸೊ ಆವಾಗ ನಮ್ಮ ಕೆಲಸದ ಬಗ್ಗೆ ಗೊತ್ತಿತ್ತು ಅವ್ರಿಗೆ ಸೊ ಈ ಹುಡುಗನ ಕೈಲಿ ಮಾಡಿಸ್ಬೋದು ಅಂತ ಒಂದು ಧೈರ್ಯ ಬಂತು ಅವ್ರಿಗೆ ಬಂದವಾಗ ನನ್ನನ್ನು ಕರೆದ್ರು ನಾನು ಇಲ್ಲ ಗುರುಗಳು ಹೇಳಬೇಕು ಗುರುಗಳು ಮಾಡ್ತಾ ಇರೋ ಸಿನಿಮಾ ನಾನು ಮಾಡಲ್ಲ ಅಂತ ಹೇಳಿದೆ ಇಲ್ಲ ನಾವು ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಮಾಡ್ಬೋದು ಅಂತ ಹೇಳಿದ್ರು ಸೊ ನನಗೆ ಅಲ್ಲಿ ಶುರುವಾಯಿತು ಅಮೃತ ವರ್ಷಿಣಿ ಅದು ನನ್ನ ವೃತ್ತಿ ಜೀವನದಲ್ಲಿ ಒಂದು ತಿರುವು ಕೊಟ್ಟಂಥ ಸಿನಿಮಾ ಅದು ಅಮೃತ ವರ್ಷಿಣಿ ಅಂದರೆ ಎಡಿಟಿಂಗ್ ಅಂದರೆ ಎಡಿಟಿಂಗ್ ಮಾಡ್ಬೋದು ಅಂತ ಗೊತ್ತಿತ್ತು ಸೊ ಆದರೆ ಎಡಿಟಿಂಗಿಗೂ ಒಂದು ಲಯ ಇದೆ ಅದನ್ನು ಅದಕ್ಕೊಂದು ಕಾವ್ಯ ರೂಪ ತರ್ಬೋದು ಅನ್ನೋದು ನನಗೆ ಆ ಸಿನಿಮಾದಲ್ಲಿ ಗೊತ್ತಾಗಿದ್ದು ಅಂದರೆ ಪ್ರತಿ ಹಂತದಲ್ಲೂ ಸಿನಿಮಾದಲ್ಲಿ ಒಂದೊಂದು ದಿವಸನೂ ಬೇರೆ ಬೇರೆ ಥರದ್ದೇ ಮಾಡ್ತಾಯಿದ್ವಿ ಸೊ ಪೂರ್ತಿ ಜವಾಬ್ದಾರಿ ಬಂತು ನನಗೆ ಅಲ್ಲ ಅಲ್ಲಿಂದ ಎಡಿಟಿಂಗ್ ಅಂದರೆ ಏನು ಅನ್ನೋದು ಅಲ್ಲಿ ಗೊತ್ತಾಯ್ತು ನನಗೆ ಸೊ ಮುಂಚಿಂದೆಲ್ಲ ಎಡಿಟಿಂಗ್ ಮಾಡ್ಬೋದು ಅಂತ ಗೊತ್ತಿತ್ತು ಆದರೆ ಬೇರೆ ಬೇರೆ ಥರದಲ್ಲಿ ಮಾಡ್ಬೋದು ಅಂತ ಆಯಾಮಗಳಲ್ಲಿ ಮಾಡ್ಬೋದು ಅಂತ ಅಲ್ಲಿ ನನಗೆ ಮನವರಿಕೆ ಆಯಿತು ಕ್ಷಣ ಚಿನ್ನ ನನ್ನ ನಿನ್ನ ಹಾಡಲೆ ಕುಣಿಸಿರುವೆ ಹೇಗೆ ಶುರುವಾಯಿತು ಅಮೃತ ವರ್ಷಿಣಿ ಗೊತ್ತಾ ಅಂದರೆ ಸಿನಿಮಾ ಹೇಗೆ ಶುರುವಾಯಿತು ಸಿನಿಮಾ ಹೇಗೆ ಶುರುವಾಯಿತು ನನಗೆ ಐಡಿಯಾ ಇಲ್ಲ ಅಂದರೆ ಆಮೇಲೆ ಗೊತ್ತಾಯ್ತು ಹೇಗೆ ಆಯಿತು ಅಂತ
ಬಟ್ ಸಿನಿಮಾ ಶೂಟಿಂಗ್ ಆದ್ಮೇಲೆ ನಮ್ಮ ಹತ್ರ ಬರೋದ್ರಿಂದ ಸೊ ಆಮೇಲಿಂದಷ್ಟೇ ನಮಗೆ ಗೊತ್ತಿರಕ್ಕೆ ಸಾಧ್ಯ ಆಗುತ್ತೆ. ಎಡಿಟಿಂಗ್ ಅಂದರೆ ಅದೇ ಒಂದು ರೋಚಕ ಅದು ಬಿಡಿ. ಎಡಿಟಿಂಗು ಅಮೃತೋಷಿಣಿ ಸ್ಪೆಷಲ್ ಅಂದರೆ ನಿಮ್ಗೆ ಉದಾಹರಣೆಗೆ ಅದರಲ್ಲಿ ಹಾಡುಗಳು ಬರುತ್ತೆ. ಹಾಡುಗಳಿಗೆ ಯಾವೂ ನಿಮಗೆ ರೆಗ್ಯುಲರ್ ಸಿನಿಮಾ ಹಾಡುಗಳ ಥರ ಒಂದು ಲಯಬದ್ಧವಾಗಿ ಎಡಿಟ್ ಇರಲ್ಲ. ಅಂದರೆ ಮ್ಯೂಸಿಕ್ ಚೇಂಜ್ ಅವ್ರಿಗೆ ಬೇಕು, ಒಂದು ಕಡೆ ಚೇಂಜ್ ಅವ್ರು ಸಿಕ್ಕರೆ ಇನ್ನೊಂದು ಕಡೆ ಚೇಂಜ್ ಅವರ್ ಇರಲ್ಲ, ಹಾಫ್ ಬಿಟ್ಟಲ್ಲಿರುತ್ತೆ. ಸೊ ಯಾಕೆಂದರೆ ಶಾರ್ಟ್ನ ಉಳಿಸ್ಕೋಬೇಕು. ಈಗ ಮ್ಯೂಸಿಕ್ ಚೇಂಜ್ ಅವರ್ಗೋಸ್ಕರ ನೀವು ಶಾರ್ಟ್ ಇಟ್ಟರೆ ಅದೇನಾಗುತ್ತೆ, ರಿಯಾಕ್ಷನ್ ಅರ್ಧದಲ್ಲಿ ಕಟ್ಟಾಗುತ್ತೆ. ಅಂದರೆ ಪೂರ್ತಿ ರಿಯಾಕ್ಷನ್ ನಿಮ್ಗೆ ಸಿಗಲ್ಲ. ಸೊ ನಮ್ಗೆ ಆ ಸಿನಿಮಾದಲ್ಲಿ ಜಾಸ್ತಿ ಇಷ್ಟ ಆಗಿದ್ದೇ ಆ ಒಂದು ರೀತಿ, ಆ ಶಾರ್ಟ್ಸ್ಗಳನ್ನ ಉಳಿಸ್ಕೊತಾ ಇದ್ದಿದ್ದ ರೀತಿ. ರಿಯಾಕ್ಷನ್ನು ಬೇಕು, ಪ್ಲಸ್ ಆ ರಿದಮಿಗೆ ಮ್ಯಾಚ್ ಆಗಬೇಕು. ಸೊ ಆ ಥರದ್ದೊಂದು ಪ್ಯಾಟರ್ನ್ ತುಂಬ ಚೆನ್ನಾಗಿ ಮೂಡಿ ಬಂತು ಅದರಲ್ಲಿ. ಮತ್ತು ಅದರಲ್ಲಿ ನಾನು ಅಮೃತೋಷಿಣಿಗೆ ಎಡಿಟ್ ಮಾಡಬೇಕಾದ್ರೆ ಕೆಲವು ಸೀನ್ಗಳಂತೂ ಅಂದರೆ ಸೈಲೆನ್ಸ್ಗೆ ಜಾಸ್ತಿ ಒತ್ತು ಕೊಡಬೇಕಾಗಿ ಬರೋದು. ನಿಮಗೆ ಸಿನಿಮಾದಲ್ಲಿ ಮ್ಯೂಸಿಕ್ಗೆ ಅಂತಲೇ ಕೆಲವು ಶಾರ್ಟ್ಗಳು ಇರ್ತೀವಿ. ಸೊ ಈ ಡೈಲಾಗ್ ಆದಮೇಲೆ ಈ ಶಾರ್ಟ್ ಬರುತ್ತೆ, ಇದಕ್ಕೊಂದು ಮ್ಯೂಸಿಕ್ ಲೆಂತ್ ಹೋಗಬೇಕು. ಸೊ ಅದು ಇಡ್ತೀವಿ. ಸೊ ಇದರಲ್ಲಿ ಏನಾಯಿತು, ಭಾಳಷ್ಟು ಕಡೆ ಸೈಲೆನ್ಸು ನಿಮ್ಗೆ ವರ್ಕ್ ಆಗಬೇಕು. ಆ ಸೈಲೆನ್ಸ್ ಕೂಡ ಮ್ಯೂಸಿಕಲ್ ಇದರಲ್ಲೇ ಕಟ್ಟಾಗಬೇಕು ಶಾರ್ಟ್ಸ್ಗಳು. ಸೊ ನೋಡ್ತಾ ಇದ್ರೆ ಇನ್ನು ರಿದಮಲ್ಲಿ 1 2 3 ನೆಕ್ಸ್ಟ್ ಕಟ್ಟಾಗಬೇಕು. ಸೊ ಆ ಥರದ್ದು ಟೈಮಿಂಗಲ್ಲಿ ತುಂಬ ಇದೆ ಅದರಲ್ಲಿ. ಅದು ಏನು ಸೌಂಡ್ ಬೇರೆ ಮ್ಯೂಸಿಕ್ ಮಾಡ್ದೇ ಅದು ತುಂಬ ಎಫೆಕ್ಟಿವ್ ಆಗಿ ಬಂತು ಆ ಥರ ಸೀನ್ಗಳು. ಆ ಥರದ್ದಂದರೆ ಉದಾಹರಣೆಗೆ ಅದರಲ್ಲೊಂದು ಇಂಟ್ರೋಲ್ ಬ್ಲಾಕ್ ಬರುತ್ತೆ. ಇಂಟ್ರೋಲ್ ಬ್ಲಾಕಲ್ಲಿ ಇವನು ಫೋಟೋ ತೆಗಿಯೋಕೆ ಅಂತ ಹೀರೋ ಪಾತ್ರಧಾರಿ ಹೋಗಿರ್ತಾರೆ. ಸೊ ಆಕ್ಸಿಡೆಂಟಾಗಿ ಅವನು ಕೆಳಗಡೆ ಬೀಳ್ತಾರೆ. ಬಿದ್ದ ಮೇಲೆ ಏನಾಗುತ್ತೆ, ಇವರು ಮನೇಲಿ ಬಂದು ರಮೇಶ್ ಮನೆಗೆ ಬಂದು ಅಲ್ಲಿ ಅವರ ಅವ್ರ ಮನಸ್ಸಲ್ಲಿ ಇದ್ದದನ್ನು ಹೇಳೋಕ್ಕೆ ಅಂತ ಬರ್ತಾರೆ. ಬಂದರೆ ಆಲ್ರೆಡಿ ಆಕೆ ಪ್ರೆಗ್ನೆಂಟ್ ಆಗಿರ್ತಾರೆ. ಸೊ ಆ ಪ್ರೆಗ್ನೆಂಟ್ ಆದ ದೃಶ್ಯದ ಪ್ರೆಗ್ನೆಂಟ್ ಅಂತ ಗೊತ್ತಾಗೋದು ಇದೆಯಲ್ಲ ವಿಷಯ, ಅದನ್ನು ತಿಳಿಸ್ಬೇಕು. ಅಂದರೆ ಜನಕ್ಕೂ ಹೇಳಬೇಕು, ಮಾತಿಲ್ಲ ಮಾತಿಲ್ಲದೆ ಹೇಳಬೇಕು. ಸೊ ಅದರಲ್ಲಿ ಬಂದು ಇವ್ರು ಬಂದು ನಿಂತ್ಕೊಂಡಿದ್ದ ತಕ್ಷಣ ತನ್ನ ಗಂಡನೇ ಬಂದ ಅಂತೇಳಿ ಈಕೆ ಎಕ್ಸ್ಪ್ರೆಸ್ ಮಾಡೋದು. ನೋಡಿದ್ಮೇಲೆ ಗೊತ್ತಾಗುತ್ತೆ ಗಂಡ ಅಲ್ಲ ಅಂತ. ಸೊ ಆವಾಗ ಆಗಿನ ದೃಶ್ಯ ಇದೆಯಲ್ಲ, ಅದನ್ನು ಕಟ್ಕೊಟ್ಟಿರೋ ರೀತಿಯೇ ಒಂಥರ ತುಂಬ ಚೆನ್ನಾಗಿ ಬಂದಿದೆ. ಬಂದು ಇಂಟ್ರೋಲ್ ಆಗುತ್ತೆ. ಇಂಟ್ರೋಲ್ ಆದಮೇಲೆ ಒಂದು ಕಡೆ ಇಲ್ಲಿ ರಮೇಶ್ ಸ್ಟೇಟ್ಮೆಂಟ್ ಬರೀತಾ ಇರ್ತಾರೆ. ಸೊ ಆ ಸ್ಟೇಟ್ಮೆಂಟ್ನ ಕೂಡ ಬರೆಯೋದನ್ನು ತೋರಿಸಲ್ಲ. ಸೊ ಬರೀತಾ ಇರ್ತಾರೆ, ಅದನ್ನು ಮಾತಲ್ಲಿ ಹೇಳ್ತಾ ಆ ಶಾರ್ಟ್ ಕಟ್ ಹೋಗ್ತೀವಿ. ಅಲ್ಲಿ ಅಲ್ಲಿ ಏನಾಗುತ್ತೆ, ಅವರು ಕ್ಯಾಮ್ರಾ ಒಂದು ಬಳಸಿದ್ದಾರೆ ಅದರಲ್ಲಿ. ಆ ಕ್ಯಾಮ್ರಾ ಏನಾಗುತ್ತೆ, ಆಟೋ ಕ್ಲಿಕ್ ಆಗುತ್ತೆ. ಸೊ ಇದು ಆ ಥರ ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ಆಟೋ ಕ್ಲಿಕ್ ಆಗಿರುತ್ತೆ. ಆ ಕ್ಯಾಮ್ರಾ ಕ್ಲಿಕ್ ಆಗಿದೆ ಅಂತ ನಮ್ಗೆ ಗೊತ್ತಿರುತ್ತೆ, ಆ್ಯಕ್ಚುಲಿ ಆಡಿಯನ್ಸ್ ಗೊತ್ತಿರುತ್ತೆ, ಅದರಲ್ಲಿ ಕ್ಲೂ ಸಿಗ್ಬೋದು ಅಂತ. ಇಲ್ಲಿ ಇವರೆಲ್ಲ ಮುಗಿಸಿ ಹೊರಡ್ತಾ ಇರ್ತಾರೆ. ಅಲ್ಲೊಂದು ಹುಡುಗ ಕ್ಯಾಮ್ರಾ ತೊಗೊಂಡು, ಅಂದ್ರೆ ವಿನಾಯಕ್ ಜೋಶಿ ಆ ಪಾತ್ರ ಮಾಡಿದ್ದು, ಆ ಕ್ಯಾಮ್ರಾ ತೊಗೊಂಡು ಬಂದು ಇವ್ರಿಗೆ ತಂದು ಕ್ಯಾಮ್ರಾ ಕೊಡ್ತಾರೆ ಕೈಗೆ. ಸೊ ಕೊಡೋ ತನಕ ಒಂದು ಟೆನ್ಷನ್ ಬಿಲ್ಡ್ ಮಾಡೋದಿದೆಯಲ್ಲ, ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದರಲ್ಲಿ ಅಮೃತಾ ಶ್ರೇಣಿಯಲ್ಲಿ. ಹೌದು. ಅದರಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಒಂದು ಡೈಲಾಗ್ ಬರುತ್ತೆ ಲಾ ಚಿತ್ರದ ಅಂತ್ಯದಲ್ಲಿ, ಒಂದು ಮದುವೆ ಮುಂಚೆ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀಯಾ ಅಂತ ಒಂದು ಡೈಲಾಗ್ ಬರುತ್ತೆ. ಸೊ ಆ ಡೈಲಾಗ್ ಡಬ್ಬಾಗಿರಲಿಲ್ಲ, ಎಡಿಟ್ ಮಾಡಬೇಕಾದ್ರೆ ಒಂದು ನಾರ್ಮಲಾಗಿ ಎಡಿಟ್ ಆಯಿತು. ಅಲ್ಲಿಗೆ ಅದು ಬೇಕಾಗಿತ್ತು ಡೈಲಾಗು. ಸೊ ಏನು ಮಾಡೋದು ಅವಾಗೇ, ಅವಾಗ ಇವಾಗಾದರೆ ಡಿಜಿಟಲ್ ಫೋನ್ ರೆಕಾರ್ಡ್ ಮಾಡಿ ಕಳಿಸ್ಬಿಡ್ತಾಯಿದ್ರು. ಅವಾಗ ಮ್ಯಾನ್ ಇಲ್ಲಲ್ಲ, ಸ್ಟುಡಿಯೋಗೆ ಬಂದು ಮಾಡಬೇಕಿತ್ತು. ಅವ್ರು ಇರೋ ಚೆನ್ನೈಯಲ್ಲಿ, ನಾವು ಇದು ಮಾಡ್ತಾಯಿದ್ದು ಬೆಂಗಳೂರಲ್ಲಿ. ಸೊ ನಮ್ಗೆ ಮಿಕ್ಸಿಂಗಿಗೂ ಅರ್ಜೆಂಟಾಗಿ ಬೇಕಾಗಿತ್ತು ಆಡಿಯೋ. ಏನು ಮಾಡೋದು ಅಂತ ಪ್ಲಾನ್ ಮಾಡ್ತಾಯಿದ್ರು. ಅವಾಗ ನಾನು ಹೇಳಿದೆ, ಯಾಕಂದ್ರೆ ನನಗೆ ಗೊತ್ತಿತ್ತು ಇಡೀ ಸಿನಿಮಾ ನಾವು ತುಂಬ ಸಲ ನೋಡ್ತೀವಲ್ಲ, ನೋಡಿದ್ರೆ ಎಲ್ಲಿ ಯಾವ ಶಬ್ದ ಬರುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಈ ಡೈಲಾಗ್ ಬೇಕು, ಡಬ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರು. ಅವಾಗ ನಾನು ಮಾಡ್ಕೊಡ್ತೀನಿ ಸರ್ ಡೈಲಾಗ್ ಅಂದೆ. ಹೆಂಗೆ ಅಂತಂದರು, ಮುಖ ನೋಡಿದ್ರು, 1 ಅವರ್ ಟೈಮ್ ಕೊಡಿ ಮಾಡ್ಕೊಡ್ತೀನಿ ಅಂದೆ. ಸೊ 1 ಅವರಲ್ಲಿ ಎಲ್ಲೆಲ್ಲ ಪದ ಮದುವೆಗೆ ಮುಂಚೆ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀಯಾ ಅನ್ನೋ ಡೈಲಾಗು. ಸೊ ಅವ್ರು ಬೇರೆ ಬೇರೆ ದೃಶ್ಯಗಳಲ್ಲಿ ಮಾತಾಡಿದ್ರಲ್ಲ, ಅದರಲ್ಲಿ ಒಂದೊಂದು ಪದನೇ ಪಿಕ್ ಮಾಡಿ ಇದನ್ನು ಸೆಂಟೆನ್ಸ್ ಮಾಡಿ ಅವರು ಪೋಸ್ಟ್ ಮಾಡಿದೆ. ನಾನು ಕೇಳಿಸ್ತೆ ಅವ್ರಿಗೆ, ಸರ್ ಕೇಳಿ ಇದು ಓಕೆನಾ ಅಂತ. ಅವರು ಕ್ಲಾಪ್ ಮಾಡಿದ್ರು. ಕ್ಲಾಪ್ ಮಾಡು, ನಿಜಕ್ಕೂ ನೀನು ಒಳ್ಳೆ ಎಡಿಟರ್ ಆಗ್ತೀಯ ಮುಂದೆ ಅಂತಂದರು. ಒಳ್ಳೆ ಎಡಿಟ್ರೆಲ್ಲ ಬೇಡ ಸರ್, ಎಡಿಟರ್ ಆಗಿರ್ತೀನಿ ಅಂತಂದೆ. ಬೇಷ್ ಅಂತಂದರು. ಸೊ ಅದು ನನಗೆ ಭಾಳ ಖುಷಿ ಕೊಟ್ಟಂಥ ಆರ್ಟಿಸ್ಟ್ ಇಲ್ಲ. ಇಡೀ ಲೈನು, ಒಂದು ಲೈನು, ಒಂದೊಂದು ಪದ ಒಂದೊಂದು ಕಡೆ ಬೇರೆ ಬೇರೆ ಸೀನಲ್ಲಿ ಸಿಕ್ತು ನಮಗೆ. ಆ ಥರದ್ದೇ ಗೊತ್ತಿತ್ತು ನನಗೆ, ಯಾವ್ಯಾವ ಸೀನಲ್ಲಿ ಸಿಗ್ಬೋದು ಅಂತ ಗೊತ್ತಿತ್ತು. ಪ್ಲೇ ಮಾಡಿ ನೋಡಿ, ಇವಾಗ ನಿಮಗೆ ಟೈಮ್ ಲೈನಲ್ಲಿ ಕಾಣುತ್ತೆ ಮಾಡ್ಯುಲೇಷನ್. ಸೊ ಇದು ಇಲ್ಲಿಂದ ಪಿಕ್ ಮಾಡಿ ಹಿಂಗೆ ಇಡ್ಬೋದು ಅಂತ. ಅವಾಗ ಟೇಪ್ ಅಲ್ಲ ನಮಗೆ, ಟೇಪಲ್ಲಿ ಗೊತ್ತಾಗಲ್ಲ. ಸೊ ರನ್ ಮಾಡಿ ಕೇಳೇ ತೊಗೋಬೇಕು, ಇಡೀ ಟೇಪ್ನ ರನ್ ಮಾಡಿ ಫುಲ್ ಸೀಕ್ವೆನ್ಸ್ ರನ್ ಮಾಡಿ ಅದರಲ್ಲಿ ಆ ಡೈಲಾಗ್ ಮಾತ್ರ ಪಿಕ್ ಮಾಡಿ ಇನ್ನೊಂದು ಸಲ
ಸೌಂಡ್ ಸ್ಟುಡಿಯೋಗೆ ಹೋಗಿ ಟ್ರಾನ್ಸ್ಫರ್ ಮಾಡಿಸ್ಕೊಂಬಂದು ಅದನ್ನು ಆನ್ಲೈನ್ ಮಾಡಿದ್ವಿ. ಅದು ತುಂಬ ಚೆನ್ನಾಗಿ ಬಂದಿತ್ತು ಅದು. ಬಟ್ ಅದು ನೋಡಿದಾಗಲೇ ಗೊತ್ತಾಗಿದೆ, ಸಿನಿಮಾ ಮಾಡುವಾಗಲೇ ನನಗೆ ಗೊತ್ತಾಗಿದ್ದು, ಸಂಕಲನಕಾರನಿಗೆ ಒಬ್ಬ ಸಿನಿಮಾ ನೋಡಿದಾಗ ಅವನಲ್ಲಿ ಒಬ್ಬ ನಿರ್ದೇಶಕ ಹುಟ್ಕೋಬೇಕು. ನಿರ್ದೇಶಕ ಹುಟ್ಕೊಂಡ್ರೇ ಅದನ್ನು ಒಂದು ಫಾರ್ಮೆಟ್ ಬರೋಕ್ಕೆ ಸಾಧ್ಯ. ಇಲ್ಲ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ತೀವಿ, ಏನು ಜೋಡಿಸೋದಷ್ಟೇ ಅಲ್ವಾ ಅಂದ್ಕೊಂಡ್ರೆ ಅದು ಎಡಿಟಿಂಗ್ ಆಗಲ್ಲ. ಜೋಡಿಸೋದಷ್ಟೇ ಅಲ್ಲ, ಒಬ್ಬ ನಿರ್ದೇಶಕ ಹುಟ್ಕೋಬೇಕು. ಅವ್ನ ಮನಸ್ಸಲ್ಲಿ ಒಬ್ಬ ಹುಟ್ಕೊಂಡಾಗ ಏನಾಗುತ್ತೆ, ಆ ಕತೆಗೆ ನಾವು ಕತೆನ ಫಾಲೋ ಮಾಡ್ಬೋದು, ಕತೆ ಮೂವ್ ಮಾಡ್ಬೋದು. ಯಾಕಂದರೆ ಒಬ್ಬ ಶಿಲ್ಪಿ ಒಂದು ಶಿಲೆನ ಕೆತ್ತದಂಗೆ ನಿಮ್ಗೆ ಎಡಿಟಿಂಗ್ ರೂಮಲ್ಲೇ ಎಲ್ಲವೂ ರೆಡಿ ಆಗೋದು. ಏನು ಒಂದಷ್ಟು ಫುಟೇಜ್ ಶೂಟ್ ಮಾಡಿರ್ತಾರೆ, ಒಂದು ಶೇಪ್ ತೊಗೊಳ್ಳೋದು, ಒಂದು ರೂಪ ತೊಗೊಳ್ಳೋದಿಲ್ಲ. ಅಂದರೆ ಒಬ್ರ ಕೈಲಾಗಲ್ಲ ಅದು, ನಿರ್ದೇಶಕರು ಅದನ್ನು ಮಾಡಿದರೆ ಅದನ್ನು ಹೇಗೆ ಬೇಕಾದ್ರೂ ರೂಪ ತರ್ಬೋದು. ಅಂದರೆ ಜೊತೆಗೆ ಸೇರಿ ಒಬ್ಬರೇ ಮಾಡೋದಕ್ಕಿಂತ ಜೊತೆ ಸೇರಿ ಫೈನಲ್ ರೂಪ ತೊಗೊಳ್ಳೋದು ಇಲ್ಲಾಗಿರೋದ್ರಿಂದ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಎಡಿಟಿಂಗ್ ಒಂದು ತಿಂಗಳು ಮಾಡಿದ್ವಿ ಕಂಟಿನ್ಯೂಸ್. ಒಂದು ತಿಂಗಳು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಮಾಡಿದ್ವಿ, ಅಲ್ಲೇ ಪಕ್ಕದಲ್ಲಿ ಡಬ್ಬಿಂಗ್ ಅದು. ಸೊ ಇಲ್ಲಿ ಎಡಿಟ್ ಮಾಡಿದ್ವಿ. ಎಡಿಟ್ ಮಾಡಿದಾಗ ನನಗೆ ಅವ್ರು ಅರ್ಲಿ ಮಾರ್ನಿಂಗ್ ಬಂದ್ಬಿಡೋರು ಡೈರೆಕ್ಟ್ರು. ಮಾರ್ನಿಂಗ್ 7 o'clock ಎಲ್ಲ ಕೂರ್ತಾಯಿದ್ವಿ, ಕೂತು 11:30 ತನಕ ವರ್ಕ್ ಮಾಡೋರು, ಮತ್ತು ಈವ್ನಿಂಗ್ ಬರೋರು. ಸೊ ಆ 11:30 ತನಕ ನಾವೇನು ಮಾರ್ಕ್ ಮಾಡ್ತಾಯಿದ್ವಿ ಅದನ್ನು ಕಟ್ ಮಾಡಿಡ್ತಾಯಿದ್ವಿ. ಸಂಜೆ ಬಂದು ನೋಡ್ತಾಯಿದ್ರು. ಬಟ್ ಅದ್ರಲ್ಲಿ ಒಂದು ಸೀನ್ ಮಾಡಬೇಕಾದ್ರೆ ನಾನು ತಪ್ಪು ಮಾಡಿಬಿಟ್ಟಿದ್ದೆ ಅದರಲ್ಲಿ. ಒಂದು ಎಡಿಟ್ ಮಾಡಬೇಕಾದ್ರೆ ಶಾರ್ಟ್ಸ್ಗಳ ಹಿಂದೆ ಮುಂದೆ ಹಾಕಿ, ಅಂದರೆ ಟೇಬಲಲ್ಲಿ ಗೊತ್ತಾಗಲ್ಲ ನಮಗೆ, ಫಿಲ್ಮಲ್ಲಿ ನೋಡಿ ಮಾಡಬೇಕು. ಒಂದು ಶಾರ್ಟ್ ಬೈ ಮಿಸ್ಟೇಕಾಗಿ ನನಗೆ ಗೊತ್ತಿಲ್ಲದೆ ಬೇರೆ ಸೀನ್ ಶಾರ್ಟು ಕ್ಲೈಮ್ಯಾಕ್ಸ್ದೊಂದು ಶಾರ್ಟ್ ಬಂದುಬಿಟ್ಟಿತ್ತು. ಸೊ ಯೂಶ್ವಲಾಗಿ ಏನು ಮಾಡ್ತೀವಿ ನಾವು, ಕಟ್ ಮಾಡಿದ್ಮೇಲೆ ಒಂದು ಸಲ ನೋಡ್ತೀವಿ, ನೋಡಿ ಆಮೇಲೆ ಡೈರೆಕ್ಟ್ರಿಗೆ ಅದನ್ನು ತೋರಿಸ್ತೀವಿ. ಸೊ ನಾನು ನೋಡಿರಲಿಲ್ಲ, ಓವರ್ ಕಾನ್ಫಿಡೆನ್ಸಲ್ಲಿ ಏನಾಯಿತು, ಸರ್ ಮಾಡಿದ್ದೀನಿ ಬಂದು ನೋಡಿ ಅಂತಂದ್ವಿ. ಸೀರಿಯಸ್ಸಾಗಿ ಸಿನಿಮಾ ನೋಡ್ತಾಯಿದ್ರು, ನೋಡಬೇಕಾದ್ರೆ ಒಂದು ಬೇರೆ ಇನ್ನೊಂದು ಶಾರ್ಟ್ ಮಧ್ಯದಲ್ಲಿ ಬಂತು, ಬಂದು ಅಪ್ಸೆಟ್ ಆಗ್ಬಿಟ್ರು ಅವರು, ಏನಿದು ವಾಟ್ ಈಸ್ ದಿಸ್ ಅಂತ. ಆಮೇಲೆ ಇಲ್ಲ ಒಂದು 5 ನಿಮಿಷ ಟೈಮ್ ಕೊಡಿ, ಸರಿ ಮಾಡ್ತೀನಿ ಅಂತ ಅಲ್ಲೇ ಇಮಿಡಿಯೇಟ್ ಸ್ಪ್ಲೈಸರ್ ತಂದು ತೆಗೆದು ಜಸ್ಟ್ ರಿಮೂವ್ ಮಾಡಿದ್ದಷ್ಟೇ, ರಿಮೂವ್ ಮಾಡಿ ಹಾಕ್ಬಿಟ್ಟು ನೋಡಿದ್ವಿ, ಸರಿ ಇತ್ತು. ಸೊ ಅದೊಂದು ಅಲ್ಲಿ ಗೊತ್ತಾಯ್ತು ನನಗೆ, ಇಲ್ಲ ನಾವು ಯಾರಿಗಾದ್ರೂ ತೋರ್ಸೋಕ್ಕೆ ಮುಂಚೆ ನಾವು ಅದನ್ನು ಪಕ್ಕ ಮಾಡ್ಕೋಬೇಕು, ನಮ್ಗೆ ಓಕೆ ಅಂದಮೇಲೆ ಡೈರೆಕ್ಟ್ರಿಗೆ ತೋರಿಸ್ಬೇಕು ಅಂತ. ಹೌದು, ವಿಜುವಲಿ ಒಂದು ಜೊತೆಗೆ ಕನ್ನಡನ ತುಂಬ ಚೆನ್ನಾಗಿ ಹೇಳೋರು ಅವರು. ಅಂದರೆ ಕನ್ನಡ ಮಾತಾಡ್ತಿರ್ಲಿಲ್ಲ, ಬಟ್ ಕನ್ನಡದ ಪ್ರತಿಯೊಂದು ಪದಕ್ಕೂ ಅರ್ಥ ಹೇಳ್ತಾ ಇದ್ರು ಅವರು. ಅಲ್ಲೇನಾದ್ರು ಒಂದು ವೇಳೆ ಮಿಸ್ಟೇಕ್ ಡಬ್ ಮಾಡಬೇಕಾದ್ರೆ ಮಾಡ್ಯುಲೇಷನ್ ಚೇಂಜ್ ಆಗಿದ್ರು ಕೂಡ, ಇಲ್ಲ ಅದು ಇಂಟೋನೇಷನ್ ಹೀಗಿದೆ, ಇದು ಬೇರೆ ಥರ ಆಗಬೇಕಿತ್ತು, ರೀಡಬ್ ಮಾಡಿಸ್ತಾ ಇದ್ರು ಅದನ್ನು. ಆ ಥರ ತುಂಬ ಆಗಿದೆ. ಓಹೋ, ವರ್ಕ್ ಮಾಡಬೇಕಾದ್ರೆ ಕನ್ನಡಕ್ಕೆ ಅಂದರೆ ಇಂಗ್ಲೀಷಲ್ಲಿ ಸ್ಕ್ರಿಪ್ಟ್ ಇರ್ತಾಯಿತ್ತು, ಅದನ್ನು ಕನ್ನಡಕ್ಕೆ ಬೇರೆ ಟ್ರಾನ್ಸ್ಲೇಟ್ ಮಾಡಿರೋರು. ಅವ್ರು ತಿಮ್ಮಯ್ಯ ಅಂತ ಹೇಳ್ಬಿಟ್ಟು ಒಬ್ಬರು ಅಸೋಸಿಯೇಟ್ ಡೈರೆಕ್ಟರ್, ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರು. ಸೊ ಅದನ್ನು ಇಟ್ಕೊಂಡು ಅವ್ರು ಕನ್ನಡದಲ್ಲಿ ಏನೇ ತಪ್ಪಾಗಿದ್ರು ಕೂಡ ತಪ್ಪು ಅಂತ ಅವ್ರಿಗೆ ಅನಿಸ್ತಾ ಇತ್ತು, ಗೊತ್ತಾಗ್ತಾ ಇತ್ತು ಅವ್ರಿಗೆ, ಇಲ್ಲ ಇದು ಮಾತು ತಪ್ಪಿದೆ, ಇದು ಇದನ್ನ ಸರಿ ಮಾಡಬೇಕು ಅಂತೇಳಿ ಸರಿ ಮಾಡಿಸೋರು ಅದನ್ನು. ಆಮೇಲೆ ಅದಕ್ಕೆ ಆ ಸಿನಿಮಾಗೆ ಎಫೆಕ್ಟ್ಸ್ ಮಾಡಿದ್ದು ಅಷ್ಟೇ, ತುಂಬ ಒಂಥರ ರೋಚಕ ಅದು ಎಫೆಕ್ಟ್ಸ್ ಮಾಡಿದ್ದು. ಅಂದರೆ ಯಾರು ಅಷ್ಟು ದಿವಸ ಎಫೆಕ್ಟ್ಸ್ ಮಾಡ್ತಿರಲಿಲ್ಲ, 15 ದಿವಸ ಎಫೆಕ್ಟ್ಸ್ ಮಾಡಿದ್ದು ಅದಕ್ಕೆ. ಸೌಂಡ್ ಎಫೆಕ್ಟ್ಸ್ ಏನಾಗ್ತಾ ಇತ್ತು ಅವಾಗ ಥಿಯೇಟ್ರಲ್ಲಿ, ಅಲ್ಲೇ ಚಾಮುಂಡೇಶ್ವರಿಲೇ ಒಂದೊಂದು ಸೌಂಡ್ ಕೂಡ, ಇವಾಗ ಕ್ಯಾಮ್ರಾ ಇದೆಯಲ್ಲ ಅದು ಕ್ಯಾಮ್ರಾ ಓಪನ್ ಮಾಡೋದು ಕ್ಲಕ್ ಅಂತ ಓಪನ್ ಆಗುತ್ತೆ, ಅದು ರಿವರ್ಬ್ ತುಂಬ ಜಾಸ್ತಿ ಕೊಟ್ಟು ಸಸ್ಟೈನ್ ಆಗ್ತಾಯಿತ್ತು ಸೌಂಡು ಅದು. ಮತ್ತು ಕ್ಯಾಮ್ರಾ ಹಿಂಗೆ ಟೇಬಲ್ ಗ್ಲಾಸ್ ಟೇಬಲ್ ಮೇಲೆ ಇಟ್ಟಾಗ ಆ ಗ್ಲಾಸ್ ಫೀಲ್ ಬರಬೇಕು, ಆ ಥರದ್ದೆಲ್ಲ ತುಂಬ ಪರ್ಫೆಕ್ಷನಾಗಿ ವರ್ಕ್ ಮಾಡ್ತಾಯಿದ್ವಿ. ಅದು ಮಳೆ ಹನಿ ಬೀಳೋದು ಹೌದು. ಇವನ್ ತುಂತುರು ಅಲ್ಲಿ ಹಾಡಿದೆಯಲ್ಲ, ಆ ಹಾಡಲ್ಲಿ ಆ ತುಂತುರು ಬೀಳುತ್ತಲ್ಲ ಅದ್ರ ಶಬ್ದ ಕೂಡ ಕೇಳುತ್ತೆ ನಿಮಗೆ. ಇವತ್ತು DTS ಇರ್ಬೋದು, 5.1 ಮಿಕ್ಸ್ ಮಾಡ್ಬೋದು, ಸರೌಂಡ್ ಕೇಳ್ಬೋದು, ಅವತ್ತಿಲ್ಲ, ಅವತ್ತು ಮೋನೋ ಮಿಕ್ಸಲ್ಲಿ ಕೂಡ ಇವತ್ತು ಕೇಳಿದ್ರು ಆ ಶಬ್ದ ಕೇಳುತ್ತೆ ನಿಮಗೆ. ಸೊ ಅಷ್ಟು ಡೀಟೇಲಿಂಗ್ ಆಗಿ ಎಫೆಕ್ಟ್ಸ್ಗೆಲ್ಲ ವರ್ಕ್ ಮಾಡ್ತಾ ಇದ್ವಿ. ಅಂದರೆ ವರ್ಕ್ ಮಾಡ್ತೀನಿ ನಾನು ಕಲ್ತಿದ್ದು ಅದರಿಂದ, ಓ ಇಷ್ಟು ಮಾಡಿದ್ರೆ ಇಷ್ಟು ಈ ಥರ ಆಗುತ್ತೆ. ಸಿನಿಮಾ ರಿಲೀಸ್ ಆದಾಗ ಸಿನಿಮಾ ರೆಡಿ ಆಯಿತು. ರೆಡಿ ಆದಮೇಲೆ ತುಂಬ ಜನಕ್ಕೆ ತುಂಬ ಸ್ಲೋ ಇದೆ ಸಿನಿಮಾ ಅಂತ ಹೇಳಿದ್ರು. ಇಲ್ಲ ಸ್ಲೋ ಅನ್ನೋದು ಕೂಡ ನಿಮಗೊಂದು ಕತೆ ಕಟ್ಟುತ್ತದು. ಸ್ಲೋ ಇಲ್ಲ ಅಂತ ನಿಮ್ಗೆ ಫಾಸ್ಟಾಗಿ ಎಡಿಟ್ ಮಾಡಿಬಿಟ್ರೆ ಏನಾಗುತ್ತೆ, ಪಟ ಅಂತ ಹೋಗುತ್ತೆ, ಏನು ಆಗ್ತಾಯಿದೆ ಅಂತ ಅರ್ಥ ಆಗಲ್ಲ. ಅಮೃತವರ್ಷಿಣಿ ಅಂದರೆ ಆ ಭಾವನೆಗಳನ್ನ ಕಟ್ಟಿಡೋದೇ ಸಿನಿಮಾ, ಅದು ಅದನ್ನೇ ಮಿಸ್ ಆಗ್ಬಿಟ್ರೆ ನಿಮಗೇನು ಸಿಗಲ್ಲ ಅದರಲ್ಲಿ ಅಂತೇಳಿ ನಾನು ತುಂಬ ಡಿಸ್ಕಸ್ ಮಾಡ್ತಾಯಿದ್ದೆ ಅದ್ರ ಬಗ್ಗೆ. ಆಮೇಲೆ ಇಲ್ಲ ಈ ಸಿನಿಮಾ ಕಷ್ಟ ಇದೆ ಅಂತನವರು. ರಿಲೀಸ್ ಆದಾಗ ನಾನು ಅದು ಧೈರ್ಯವಾಗಿ ಹೇಳ್ತಾ ಇದ್ದೆ, ಈ ಸಿನಿಮಾ ಡೆಫಿನೆಟಾಗಿ ತುಂಬ ಚೆನ್ನಾಗಾಗುತ್ತೆ, ಒಂದು ಸಂಚಲನ ಮೂಡಿಸುತ್ತೆ ಇಂಡಸ್ಟ್ರೀಲಿ, ಒಂದು ಇಲ್ಲಿಂದ ಒಂದು ಇದೇ ಚೇಂಜ್ ಆಗುತ್ತೆ ಅಂತ. ಸೊ ಅದೇ ರೀತಿ ಆಯ್ತು ಅದು ರಿಲೀಸ್ ಆದಮೇಲೆ ಕೂಡ. ರಿಲೀಸ್ ಆದಮೇಲೆ ಹಿಟ್ಟೆ ಹಿಟ್ಟಾಯಿತು. ಮಾರ್ನಿಂಗ್ ಶೋ ಆಯಿತು, ಮಾರ್ನಿಂಗ್ ಶೋ ಸಿನಿಮಾ ನೋಡಿದ್ವಿ,
ಮಲ್ಲೇಶ್ವರಮಲ್ಲಿ ರೇಣುಕಂಬ ಎಡಿಟಿಂಗ್ ರೂಮ್ ಅಂತ ಇತ್ತು ಅವಾಗ. ಅಲ್ಲಿ ಕೆ ವಿ ರಾಜು ಇವರೆಲ್ಲ ಬರ್ತಾಯಿದ್ರು. ಸೊ ಕೆ ವಿ ರಾಜು ಸಿಕ್ಕರು. ಅವರು ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಫಸ್ಟ್ ಶೋ ನೋಡ್ತಾರೆ ಅವರು. ಯಾವುದೇ ಹೊಸಬ್ರು ಸಿನಿಮಾ ಯಾವುದೇ ಸಿನಿಮಾ ಆದರೂ ನೋಡ್ತಾರೆ. ಸೊ ಈ ಸಿನಿಮಾನೂ ನೋಡ್ಕೊಂಡು ಬಂದಿದ್ದರು. ನಾನು ಬಂದೆ ಅಲ್ಲಿ ಮಧ್ಯಾಹ್ನ. ಬಂದ ತಕ್ಷಣ ಏನಪ್ಪ ಎಡಿಟಿಂಗ್ ಚೆನ್ನಾಗಿ ಮಾಡಿದ್ಯಾ ಕಣಯ್ಯ, ಈ ವರ್ಷ ನಿನಗೆ ಪ್ರಶಸ್ತಿ ಗ್ಯಾರಂಟಿ ಅಂತಂದರು. ಸೊ ಅವ್ರು ಹೇಳಿದ ಥರನೇ ನನಗೆ ಆ ಸಿನಿಮಾಗೆ ಉತ್ತಮ ಸಂಕಲನ ಅಂತೇಳಿ ಪ್ರಶಸ್ತಿ ಬಂತು. ಸ್ಟೇಟ್ ಅವಾರ್ಡ್ ಬಂತು. ಆ ಸಿನಿಮಾಗೆ ಬೆಸ್ಟ್ ಎಡಿಟಿಂಗ್ ಬಂತು, ಮತ್ತು ಸೌಂಡಿಗೆ ಬಂತು, ಬೆಸ್ಟ್ ಸ್ಕ್ರೀನ್ ಪ್ಲೇ ಬಂತು. ಸೌಂಡ್ ರಾಜೇಂದ್ರ ಅಲ್ಲ, ಮಹೇಂದ್ರ ಅಂದ್ಬಿಟ್ಟು ಸೌಂಡ್ ರೆಕಾರ್ಡಿಸ್ಟು, ಸೌಂಡ್ ಇಂಜಿನಿಯರು, ಅವ್ರಿಗೆ ಬಂತು. ಬಟ್ ಮಾಡೋದು ಅನಿಸ್ತಿಲ್ಲ ಅಷ್ಟು ಕ್ಲಾಸಿಕ್ಕಾಗಿ. ಇಲ್ಲ ಇಲ್ಲ, ಅನ್ನಿಸ್ತಾ ಇತ್ತು, ನಾನು ಅನ್ನಿಸ್ತಾ ಇತ್ತು. ಸೊ ಅದೇ ಆ ಥರ ಫೀಲ್ ಕೊಡ್ತಾ ಇತ್ತು ಸಿನಿಮಾ. ಅದಾದ್ಮೇಲೆ ತುಂಬ ಚೆನ್ನಾಗಾಯ್ತು. ಇಲ್ಲಿ ತನಕ ಆಲ್ಮೋಸ್ಟ್ ಒಂದು 300 ಸಿನಿಮಾ ತನಕ ಬಂದಿದ್ದೀನಿ. ಬಂತು, ಚೆನ್ನಾಗಿ ಬಂತು. ತುಂಬ ಆ ಸಿನಿಮಾ ಬಂದಮೇಲಂತೂ ನಾನು ತುಂಬ ಬ್ಯುಸಿ ಆದೆ. ತುಂಬ ಸಿನಿಮಾಗಳು ಹುಡ್ಕೊಂಬಂತು. ಒಂದು ಸಲ ಪೇಪರ್ ತೆಗೆದ್ರೆ ಎಲ್ಲ ಪೇಪರಲ್ಲೂ ಎಲ್ಲ ಹ್ಯಾಡಲ್ಲೂ ನನ್ನ ಹೆಸರಿರೋದು. ಸೊ ಆ ಟೈಮಲ್ಲಿ ಸೊ 2005-10 ತನಕ. ಸೊ ಅಷ್ಟು ಬ್ಯುಸಿ ಆಗಿದೆ ಬಿಕಾಸ್ ಆಫ್ ಅಮೃತ ವರ್ಷಿ. ಥ್ಯಾಂಕ್ ಯು ಅಂತ ಒಂದು ಒಳ್ಳೆ ಕ್ಲಾಸಿಕ್ ಸಿನಿಮಾನ ತಂಡ ಕೊಟ್ಟಿದ್ದಕ್ಕೆ ಆ ಟೀಮ್ನ ಒಬ್ಬರು ಮೆಂಬರ್ ನೀವು, ಭಾಳ ಧನ್ಯವಾದ. ಥ್ಯಾಂಕ್ ಯು. ಎಲ್ಲ ಸಾಲಲ್ಲೂ ಇಣುಕೋ ಅಕ್ಷರ ನಿಂದೇನಾ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ.